ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫರ್ ಸ್ಪೆಷಲ್ ನಾನು ವಿನುತಾ ಪರಮೇಶ್ ಕೂಸೆ ಮುನಿಸ್ವಾಮಿ ವೀರಪ್ಪನ್ ದಂತಚೋರ ವೀರಪ್ಪನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಕುಖ್ಯಾತಿ ಪಡೆದಿದ್ದ ದಂತಚೋರ ದರೋಡೆ ಕೋರ ಹೀಗೆ ಅನೇಕ ಹೆಸರುಗಳಿಂದ ಈತ ಫೇಮಸ್ ಅದರಲ್ಲೂ ನೈಂಟಿ ಜನರೇಷನ್ ಮಕ್ಕಳಿಗೆ ವೀರಪ್ಪನ್ ಚಿರಪರಿಚಿತ ಆತನ ದಪ್ಪ ಮೀಸೆಗೆ ಮಕ್ಕಳು ಬೆಚ್ಚಿ ಬೀಳ್ತಿದ್ರು ಆದರೆ ಇಂತಹ ಕುಖ್ಯಾತಿ ಪಡೆದಿದ್ದ ಕಾಡುಗಳ ವೀರಪ್ಪನ್ ಮಗಳಿಗೆ ಇದೀಗ ಲೋಕಸಭೆಗೆ ಟಿಕೆಟ್ ಸಿಕ್ಕಿದೆ ರಾಜಕೀಯ ರಣರಂಗದಲ್ಲಿ ವಿದ್ಯಾರಾಣಿ ಸ್ಪರ್ಧಿಸಲಿದ್ದಾರೆ ವೀರಪ್ಪನ್ ಮುತ್ತುಲಕ್ಷ್ಮಿಯವರ ಎರಡನೇ ಪುತ್ರಿ ವಕೀಲ ವೃತ್ತಿಯಲ್ಲಿರುವ ವಿದ್ಯಾರಾಣಿ ಈ ಬಾರಿ ಲೋಕಸಭೆ ಕಣಕ್ಕಿಳಿದಿದ್ದಾರೆ ವಿದ್ಯಾರಾಣಿ ಇದೀಗ ತಮಿಳು ರಾಷ್ಟ್ರೀಯವಾದಿ ಪಕ್ಷವಾದ ನಾಮ್ ತಮಿಳರ್ ಕಚ್ಚಿ ಎಂಬ ಪಕ್ಷದ ಅಭ್ಯರ್ಥಿಯಾಗಿ ತಮಿಳುನಾಡಿನ ಕೃಷ್ಣಗಿರಿಯಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರ ದಶಕದಲ್ಲಿ ವೀರಪ್ಪನ್ ತಮಿಳುನಾಡು ಕೇರಳ ಮತ್ತು ಕರ್ನಾಟಕದ ಅರಣ್ಯ ಪ್ರದೇಶಗಳನ್ನ ಕಂಟ್ರೋಲ್ ಮಾಡುತ್ತಿದ್ದ ಕಾಡುಗಳ್ಳನಾಗಿದ್ದ ನೂರ ಇಪ್ಪತ್ತೆಂಟು ಕೊಲೆಗಳನ್ನು ಮಾಡಿದ್ದ ವೀರಪ್ಪನ್ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಿಸಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ನೂರ ಎಂಟು ದಿನಗಳ ಕಾಲ ಡಾಕ್ಟರ್ ರಾಜ್ ಅವರನ್ನ ತನ್ನಲ್ಲೇ ಇಟ್ಕೊಂಡು ನವೆಂಬರ್ ಹದಿನೈದು ಎರಡು ಸಾವಿರದಕ್ಕೆ ಬಿಡುಗಡೆಗೊಳಿಸಿದ್ದ ಈ ವಿದ್ಯಮಾನ ಕನ್ನಡಿಗರು ಮತ್ತು ತಮಿಳರ ನಡುವೆ ಅಂತರ ಹೆಚ್ಚಿಸಲು ಕಾರಣವಾಗಿತ್ತು ಈತನನ್ನ ಎರಡು ಸಾವಿರದ ನಾಲ್ಕರಲ್ಲಿ ತಮಿಳುನಾಡು ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಹತ್ಯೆಗೈದಿದ್ರು ವೀರಪ್ಪನ್ ಹತ್ಯೆಯ ಬಳಿಕ ಆತನ ಕುಟುಂಬ ಏನಾಯಿತು ಅಂತ ಅದೆಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಆದರೆ ಸದ್ದಿಲ್ಲದೆ ಯಾವುದೇ ಸುಳಿವು ಕೊಡದೆ ವೀರಪ್ಪನ್ ಮಗಳು ವಿದ್ಯಾರಾಣಿ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ತಮಿಳುನಾಡಿನ ಕೃಷ್ಣಗಿರಿಯ ಸಂದನ್ನ ಬಿಜೆಪಿ ಸದಸ್ಯೆಯಾಗಿ ಪಕ್ಷಕ್ಕೆ ಸೇರಿಕೊಂಡಿದ್ರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಲೇ ತಂದೆಯ ಗುಣಗಾನ ಮಾಡಿದ್ರು ಜನಸೇವೆ ಮಾಡಬೇಕು ಅನ್ನೋದು ತಂದೆಯ ಆಸೆ ಆದರೆ ಅವರು ಆರಿಸಿಕೊಂಡ ದಾರಿ ತಪ್ಪಿತ್ತು ಹೀಗಾಗಿ ನಾನು ರಾಷ್ಟ್ರ ಮತ್ತು ಜನರ ಸೇವೆ ಮಾಡಲು ಬಿಜೆಪಿ ಸೇರಿದ್ದೇನೆ ಅಂತ ಹೇಳಿದರು ಆದರೆ ಇತ್ತೀಚೆಗಷ್ಟೇ ಬಿಜೆಪಿಗೆ ರಾಜೀನಾಮೆ ನೀಡಿದ್ದ ವಿದ್ಯಾರಾಣಿ ನಾಮ್ ತಮಿಳರ್ ಕಚ್ಚಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇದೀಗ ಇದೇ ಪಕ್ಷದಿಂದ ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಧುಮುಕಿದ್ದಾರೆ ವೃತ್ತಿಯಲ್ಲಿ ವಕೀಲರಾಗಿದ್ರು ಸಹ ಸಮಾಜ ಸೇವೆ ಮಾಡಬೇಕು ಅನ್ನೋದೇ ವಿದ್ಯಾರಾಣಿಯ ಉದ್ದೇಶ ಇದಕ್ಕಾಗಿ ಅವರು ಕೃಷ್ಣಗಿರಿಯಲ್ಲಿ ಮಕ್ಕಳ ಶಾಲೆಯನ್ನ ಸಹ ನಡೆಸ್ತಿದ್ದಾರೆ ಬೆಂಗಳೂರಿನಲ್ಲಿ ಐದು ವರ್ಷಗಳ ಕಾನೂನು ಕೋರ್ಸ್ ಮಾಡಿದ ಕಾರಣ ಬೆಂಗಳೂರಿನೊಂದಿಗೆ ಆಳವಾದ ಸಂಬಂಧವನ್ನ ವಿದ್ಯಾ ಹೊಂದಿದ್ದಾರೆ ವೀರಪ್ಪನ್ ಮಗಳಾಗಿದ್ದರೂ ವಿದ್ಯಾರಾಣಿ ವೀರಪ್ಪನ್ ಅವರನ್ನ ಭೇಟಿಯಾಗಿದ್ದು ಒಂದೇ ಒಂದು ಬಾರಿಯಂತೆ ತಾನು ಮೂರನೇ ತರಗತಿಯಲ್ಲಿದ್ದಾಗ ತಮಿಳುನಾಡು ಕರ್ನಾಟಕ ಗಡಿಯಲ್ಲಿರುವ ಗೋಪಿನಾಥಂನಲ್ಲಿರುವ ತನ್ನ ಅಜ್ಜನ ಮನೆಯಲ್ಲಿ ಮೊದಲ ಮತ್ತು ಕೊನೆಯ ಬಾರಿಗೆ ತನ್ನ ತಂದೆಯನ್ನ ಭೇಟಿಯಾಗಿದ್ದೆ ಅಂತ ವಿದ್ಯಾರಾಣಿ ತಮ್ಮ ತಂದೆ ಬಗ್ಗೆ ಹೇಳಿಕೊಂಡಿದ್ದಾರೆ ಸದ್ಯ ತಂದೆ ನರ ಹಂತಕನೇ ಆಗಿದ್ರು ವಿದ್ಯಾರಾಣಿ ಮಾತ್ರ ಜನಸೇವೆ ಹಾದಿ ಹಿಡಿದಿದ್ದು ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಈ ಬಾರಿ ಲೋಕ ಅಖಾಡಕ್ಕೆ ಇಳಿಯುವ ಮೂಲಕ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ